ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಮೊದಲನೇ ಪುಟದಲ್ಲಿ ಸಹಜವಾಗಿ ಬಜೆಟ್ ಕುರಿತಾದಂತಹ ಸಂಪೂರ್ಣವಾದಂತಹ ಮಾಹಿತಿ, ಬಜೆಟ್ ಎಕ್ಸ್ಪರ್ಟ್ಸ್ಗಳೇ ವಿಶ್ಲೇಷಣೆ ಮಾಡಿರುವಂತಹ ಪ್ರಕಾರವಾಗಿ ನೀವು ನೋಡಬಹುದು. ಇಬ್ಬರ ಕಣ್ಣು ಓಟಿನ ಮೇಲೆ, ಎಸ್, ಮೋದಿ ಲೆಕ್ಕಕ್ಕೆ ಕುಮಾರ್ ಉತ್ತರ ಅನ್ನುವಂತಹ ಟೈಟಲ್ನಲ್ಲಿ ಕುಮಾರಸ್ವಾಮಿಯವರು ಮಂಡಿಸಿದಂತಹ ಬಜೆಟ್ನ ಸಂಪೂರ್ಣ ವಿವರವನ್ನು ಕನ್ನಡಪ್ರಭದಲ್ಲಿ ಓದಬಹುದು. ಇವತ್ತಿನ ಮೊದಲ ಪುಟದಲ್ಲಿ ರೈತರು ಕೃಷಿಗೆ ಭರ್ಜರಿ ಅನುದಾನದ ಸಿರಿ, ಕಾರ್ಮಿಕ ವರ್ಗಕ್ಕೆ ಶ್ರಮ ಸೌರಭ, ಬಂಪರ್ ಮಹಿಳೆಯರಿಗೆ ವಿವಿಧ ಮೂಲಗಳಿಂದ ಹಣ, ಬೆಂಗಳೂರು ಸೇರಿದಂತೆ ನಗರಾಭಿವೃದ್ಧಿಗೆ ಒತ್ತು, ಎಲ್ಲ ವರ್ಗಕ್ಕೂ ಇಷ್ಟಿಷ್ಟು ಅಷ್ಟಿಷ್ಟು ಕೊಡುಗೆಯನ್ನು ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಮೊದಲ ಪುಟದಲ್ಲಿ ಓದಬಹುದು. ಹಾಗೆ ಎರಡನೇ ಪುಟಕ್ಕೆ ಬರೋದಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಏನೇನು ಸಿಕ್ಕಿದೆ ಅಂತ, ಯಾಕೆಂದ್ರೆ ಕಳೆದ ಬಾರಿ ಸಂಪೂರ್ಣವಾಗಿ ಕರಾವಳಿಯನ್ನ ಹಾಗೂ ಉತ್ತರ ಕನ್ನಡವನ್ನ, ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವ ಆರೋಪ ಇತ್ತು. ಆದ್ರೆ ಈ ಬಾರಿ ಎಲ್ಲಾ ಜಿಲ್ಲೆಗಳಿಗೂ ಭರ್ಪೂರಾಗಿ ಅನುದಾನವನ್ನ ನೀಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಹಾಗೂ ದಾವಣಗೆರೆಯಲ್ಲಿ ಸ್ತನ ಕ್ಯಾನ್ಸರ್ ಪತ್ತೆಗೆ ವ್ಯವಸ್ಥೆಗೆ ಇಲ್ಲಿ ಅನುದಾನವನ್ನ ಮಾಡಲಾಗಿದೆ. ಹಾಗೆ ಗರ್ಭನಾಳ ಸ್ಕ್ಯಾನಿಂಗ್ ಸೆಂಟರ್ಗಳ ನಿರ್ಮಾಣಕ್ಕೆ ಕೂಡ ಒತ್ತನ್ನು ನೀಡಲಾಗಿದೆ. ಮತ್ತೊಂದು ಕಡೆ ಬಾಗಲಕೋಟೆಗೆ ತೆರಳೋದಾದ್ರೆ ತೇರದಾಳ ತಾಲೂಕು ರಚನೆಯಾಗಿದೆ. ಹಾಗಾಗಿ ಸಂಭ್ರಮಾಚರಣೆಯ ಸುದ್ದಿಯನ್ನ ಕೂಡ ನಾವು ಈಗಾಗಲೇ ನಿಮಗೆ ತಿಳಿಸ್ಕೊಟ್ವಿ. ಬೆಂಗಳೂರಿಗೂ ಕೂಡ ಮುಂದಿನ 1.2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ದೂರದೃಷ್ಟಿಯ ಯೋಜನೆಗಳನ್ನ ನೀಡಲಾಗಿದೆ. ಸೇರಿದಂತೆ ಎಲ್ಲ ಕಡೆಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅನುದಾನವನ್ನ ಭರ್ಪೂರಾಗಿ ಈ ಸಲ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಆ ಎಲ್ಲದರ ಡೀಟೇಲ್ಸ್ ಅನ್ನ ಎರಡನೇ ಪುಟದಲ್ಲಿ ನೀವು ನೋಡಬಹುದು. ಎಸ್, ಇನ್ನ ಯಾವ ಜಿಲ್ಲೆಗೆ ಏನು ಸಿಕ್ತು ಅನ್ನೋದನ್ನ ನೋಡಿದ್ರೆ, ಇನ್ನು ಬಜೆಟ್ ನಲ್ಲಿ ಯಾರಿಗೆ ಏನ್ ಸಿಕ್ತು ಅನ್ನೋದರ ಕುರಿತಾಗಿ ನೋಡೋದಾದ್ರೆ, ರೈತ ವರ್ಗ, ಹಿರಿಯ ನಾಗರಿಕರು, ಮೂಲಸೌಕರ್ಯ, ಕೈಗಾರಿಕೆ, ಚಿತ್ರರಂಗ, ಗ್ರಾಮೀಣಾಭಿವೃದ್ಧಿ, ಕಾರ್ಮಿಕರು, ಎಲ್ಲಾ ವರ್ಗವನ್ನು ಕೂಡ ಸಂತೈಸುವಂತಹ ಒಂದು ಕಾರ್ಯಕ್ಕೆ ಕುಮಾರಸ್ವಾಮಿ ಮುಂದಾದ್ರು, ಯಶಸ್ವಿಯೂ ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಮಾಹಿತಿ ಯಾರ್ಯಾರಿಗೆ ಏನ್ ಸಿಕ್ತು ಅನ್ನೋದನ್ನ ನೀವು ಮೂರನೇ ಪುಟದಲ್ಲಿ ಓದಬಹುದು. ಎಸ್, ಮತ್ತೊಂದು ಕಡೆ ರೈತರಿಗೆ ಮಿಡಿದ ಕುಮಾರಣ್ಣ ಅನ್ನುವಂತಹ ಹೆಡ್ಡಿಂಗ್ ನಲ್ಲಿ ನೀವು ನೋಡಬಹುದು. 6 ಮತ್ತು 7ನೇ ಪುಟದಲ್ಲಿ ನಾನು ಈಗಾಗಲೇ ಹೇಳಿದೆ, ಸರ್ವರಿಗೂ ಸಮಪಾಲು ಆದರೆ ರೈತರಿಗೆ ಬಹುಪಾಲು ಅನ್ನುವಂತಹದ್ದು. ಹಾಗಾದ್ರೆ ಬಹುಪಾಲಿನಲ್ಲಿ ಏನೆಲ್ಲ ರೈತರಿಗೆ ಸಿಕ್ಕಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ 6 ಮತ್ತು 7ನೇ ಪುಟದಲ್ಲಿ ಮಿಸ್ ಮಾಡದೆ ಓದಿ. ಚುಟುಕಾಗಿ ಹೇಳಬೇಕು ಅಂತಂದ್ರೆ, ನಮ್ಮೂರ ಹಬ್ಬ 2019 ಬೆಂಗಳೂರಿನಲ್ಲಿ ಕರಾವಳಿ ಉತ್ಸವದ ಕುರಿತಾಗಿ ನೀವು ಕನ್ನಡಪ್ರಭದಲ್ಲಿ ಸಂಪೂರ್ಣ ಮಾಹಿತಿ ಓದಬಹುದು. ಪ್ರತಿ ವರ್ಷವೂ ಕೂಡ ಕಳೆದ 6 ವರ್ಷದಿಂದಲೂ ನಮ್ಮೂರ ಹಬ್ಬ ನಡೀತಾನೆ ಬರ್ತಾ ಇದೆ. ಈ ಬಾರಿ ಕಂಬಳ ಕೋಣಗಳು ಅನ್ನುವಂತಹ ಥೀಮ್ ಅನ್ನ ಇಟ್ಕೊಂಡು ನಮ್ಮೂರ ಹಬ್ಬವನ್ನ ಮಾಡಲಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ 2 ದಿನ ಇರುತ್ತೆ. ಸೊ ಎಲ್ಲಿ ನಡೆಯುತ್ತೆ ಅನ್ನೋದರ ಮಾಹಿತಿ ಸೇರಿದಂತೆ ಏನೆಲ್ಲ ಇರುತ್ತೆ, ಯಾವ ರೀತಿಯಾಗಿ ಇದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಾಯ್ತು ಅನ್ನೋದರ ಸಂಪೂರ್ಣ ಮಾಹಿತಿ ಇದೆ. ಎಸ್, ರಾತ್ರಿ 10 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ. ಆದ್ರೆ ಈ ಬಾರಿ ನಂದಿ ಲಿಂಕ್ಸ್ ಗ್ರೌಂಡ್ ಹೊಸಕೆರಹಳ್ಳಿ ನೈಸ್ ಟೋಲ್ ಸಮೀಪ ಇರುತ್ತೆ. ಸೊ ಕರಾವಳಿಯ ಸೊಬಗು ಸಂಭ್ರಮ ಕಣ್ತುಂಬ್ಕೋಬೇಕು ಅಂದ್ರೆ ನಮ್ಮೂರ ಹಬ್ಬಕ್ಕೆ ಮಿಸ್ ಮಾಡದೆ ಹೋಗಿ. ಇದರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿದೆ, ಮಿಸ್ ಮಾಡದೆ ಓದಿ.